ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಸಾಕಷ್ಟು ಜನ ಹಳೆ ಪ್ರೇಮಿಗಳಿಗೆ ಹೊಸ ಪ್ರೇಮಿಗಳಿಗೆ ಪ್ರೇಮಿಗಳಾಗುವಂತ ನಿಟ್ಟಿನಲ್ಲಿ ಇರ್ತಕ್ಕಂತ ಸಾಕಷ್ಟು ಮಂದಿಗೆ ಯೂತ್ಸ್ಗೆ ಸ್ಪೆಷಲ್ ಡೇ. ಆದ್ರೆ ಇವತ್ತು ನಮ್ಮ ಜೊತೆಯಲ್ಲಿ ಇರ್ತಕ್ಕಂತ ಸ್ಯಾಂಡಲ್ವುಡ್ ನ ಸೆಲೆಬ್ರಿಟಿ ಕಪಲ್ ಗೆ ಇದು ವಿಶೇಷದಲ್ಲಿ ಮತ್ತೊಂದು ವಿಶೇಷ ಡೇ ಅಂತ ಹೇಳ್ಬೋದು. ಯಾಕಂತಂದ್ರೆ 2 ವರ್ಷಗಳ ಹಿಂದೆ ಇದೇ ದಿನ ಅವರು ಹೊಸ ಬಾಳಿಗೆ ಕಾಲಿಟ್ಟಿದ್ರು. ಕ್ರಿಸ್ಮಿ ಜೋಡಿ ಅದು ಯಾರು ಅಲ್ಲ, ಮಿಲನ ನಾಗರಾಜ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು. ಇವತ್ತು ಅವ್ರು ನಮ್ಮೊಟ್ಟಿಗೆ ಇದ್ದಾರೆ ಮಾತನಾಡೋದಕ್ಕೆ. 2 ವರ್ಷದ ನಂತರ ಕೂಡ ಲವ್ ಬರ್ಡ್ಸ್ ಆಗೇ ಇದ್ದಾರೆ, ಫ್ಯೂಚರ್ ಅಲ್ಲೂ ಲವ್ ಬರ್ಡ್ಸ್ ಆಗೇ ಇರ್ತಾರೆ, ಪಾಸ್ಟ್ ಅಲ್ಲೂ ಲವ್ ಬರ್ಡ್ಸ್ ಆಗೇ ಇದ್ರು, ಪ್ರೆಸೆಂಟ್ ಅಲ್ಲೂ ಲವ್ ಬರ್ಡ್ಸ್ ಆಗಿದ್ದಾರೆ. ಸೊ ಈಗ ಮಿಲನ ನಾಗರಾಜ್ನ ಮಾತಾಡ್ಸೋಣ. ಯಾಕಂದ್ರೆ ಮದುವೆಗೂ ಮೊದಲು ಇರ್ತಕ್ಕಂಥ ಜೀವನ ಮದುವೆ ಆದ್ಮೇಲೆ ಇರಲ್ಲ ಅಂತ ಸಾಕಷ್ಟು ಜನ ಹೇಳ್ತಾರೆ, ಆದ್ರೆ ಇವ್ರ ಲೈಫ್ ಅಲ್ಲಿ ಅದು ಹಾಗೆ ಇದೆಯಾ, ಏನ್ ಚೇಂಜಸ್ ಆಗಿದೆ ಅಂತ ಕೇಳೋಣ. ಹಾಯ್, ಕಂಗ್ರಾಚುಲೇಷನ್ಸ್ ಮೊದಲಿಗೆ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಅನ್ಸುತ್ತೆ, 2 ವರ್ಷ ಆಯ್ತು, ಆ ಜರ್ನಿ ನೆನ್ಸ್ಕೊಂಡ್ರೆ ಏನೆಲ್ಲ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಂದ್ರೆ ನಮ್ಮ ಜರ್ನಿನೇ ಒಂಥರ ತುಂಬಾ ರೋಲರ್ ಕೋಸ್ಟರ್ ತರ, ಎಲ್ಲ ಮೇಲೆ ಕೆಳಗ್ ನೋಡಿದೀವಿ, ಮೇಲ್ ನೋಡಿದೀವಿ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದೀವಿ. ಅಂದ್ರೆ ಎಲ್ಲಾ ರೀತಿ ಸಿಚುವೇಶನ್ಸ್ ನಾವು ಒಟ್ಟಿಗೆ ಫೇಸ್ ಮಾಡಿರೋದ್ರಿಂದ ಇವತ್ತು 2 ಇಯರ್ಸ್ ಆಗಿದೆ ಅಂತ ಡೆಫಿನೆಟ್ಲಿ ಅನ್ನಿಸ್ತಾ ಇಲ್ಲ. ಬಟ್ ಆಫ್ ಕೋರ್ಸ್ ಖುಷಿ ಆಗ್ತಿದೆ, ಬಿಕಾಸ್ ಅದೇ ವ್ಯಾಲೆಂಟೈನ್ಸ್ ಡೇ, ನಮ್ಮ ಆನಿವರ್ಸರಿ, ಜೊತೆಗೆ ಆಲ್ ಫೆಬ್ರವರಿ ನಮ್ಮತ್ರ ರಿಲೀಸ್ ಇರುತ್ತೆ, ಅದೊಂದು ಹೈ ಎನರ್ಜಿ ಇರುತ್ತೆ, ರಿಲೀಸ್ ಇದೆ, ಪ್ರಮೋಷನ್ಸ್ ಅಂತ ಖುಷಿ ಆಗ್ತದೆ. ಫೆಬ್ರವರಿ ಇವರೆಲ್ಲದಂಗೆ ನಿಮ್ಗೆ ತುಂಬಾ ಸ್ಪೆಷಲ್, ಅದು ಯಾಕೆ ಅಂತ ಸಾಕಷ್ಟು ಪ್ರೂವ್ ಮಾಡಿದೀರಾ. ಅಗೇನ್ ಈಗ ಲವ್ ಬರ್ಡ್ಸ್ ಬರೋ ಸಿನಿಮಾ ರಿಲೀಸ್ ಆಗ್ತಿದೆ, 2 ವರ್ಷದಲ್ಲಿ ನೀವು ಏನು ಪಡ್ಕೊಂಡಿದ್ದೀರಾ ಅಂತ? 2 ವರ್ಷದಲ್ಲಿ ಆಕ್ಚುಲಿ ಪಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಅಂದ್ರೆ ಟೈಮೇ ಸಿಕ್ಕಿಲ್ಲ. ಏನು 2 ವರ್ಷ ಇದೆಯಲ್ಲ ಮದುವೆ, ಅಂದ್ರೆ ಈವನ್ ಬಿಫೋರ್ ಐ ತಿಂಕ್ ಲಾಸ್ಟ್ 3 ಇಯರ್ಸ್ ಅಂತ ಅನ್ಕೊಂಡು, ಲಾಸ್ಟ್ 3 ಇಯರ್ಸ್ ಇಂದ ಕಂಪ್ಲೀಟ್ ಸಿಕ್ಕಾಪಟ್ಟೆ ಕೆಲಸ ಆಯ್ತು. ಕಂಟಿನ್ಯೂ ಸಿನಿಮಾ ಮಾಡ್ತಾನೆ ಇದೀವಿ, ಸೊ ಅದರಲ್ಲೇ ಆಕ್ಯುಪೈ ಆಗಿದೀವಿ. ಒಂಥರ ರಿಲ್ಯಾಕ್ಸ್ ಆಗಿ ವಾಪಸ್ ನಾವು ಏನು ಮಾಡಿದ್ದೀವಿ ಅದಂತರ ನಾವು ಮಾಡೋದನ್ನ ಎಂಜಾಯ್ ಮಾಡೋಣ ಅನ್ನೋದನ್ನು ಟೈಮ್ ಸಿಕ್ಕಿಲ್ಲ. ಸೊ ಬಹುಶಃ ಈಗ ನಾನು ಸ್ವಲ್ಪ ಕಮ್ಮಿ ಮಾಡಿ ಕೆಲಸನ ಮಧ್ಯೆ ಒಂದು ಸ್ವಲ್ಪ ನಮಗೋಸ್ಕರ ಒಂದು ಟೈಮ್ ತೆಗೆದಿರ್ಬೇಕೀಗ. ಸೊ ನೀವು ಮದುವೆ ಆಗ್ತೀರಾ ಅಂತ ಗೊತ್ತಾದ್ಮೇಲೆ ಮತ್ತೆ ಲವ್ ಮಕ್ಕಳ ಸಿನಿಮಾ ಶುರು ಆದ್ಮೇಲೆ ಎಲ್ಲ ನಿಮ್ಮ ಲವ್ ಸ್ಟೋರಿ ಬಗ್ಗೆ, ನಿಮ್ಮ ಮದುವೆ ಬಗ್ಗೆ ಮಾತಾಡಿದ್ದೆ ಹೆಚ್ಚು. ಅದ್ರ ಈಗ ಒಂದು ವೇದಿಕೆಯಲ್ಲಿ ನಿಮ್ದು ಲವ್ ಬ್ರೇಕಪ್ ಬಗ್ಗೆ, ಕೃಷ್ಣ ಅವ್ರ ಲವ್ ಬ್ರೇಕಪ್ ಬಗ್ಗೆ ಗಣೇಶ್ ಸರ್ ರಿವೀಲ್ ಮಾಡ್ತಿದ್ರು, ಅದ್ ನಿಮ್ಗೆ ಗೊತ್ತಿತ್ತಾ ಏನದು ಅಂತ? ಗೊತ್ತಿತ್ತು ಗೊತ್ತಿತ್ತು, ಏನು ಮುಚ್ಚಿಟ್ಟಿಲ್ಲ. ಕೃಷ್ಣ ಅವರು ರಿವೀಲ್ ಮಾಡಿದ್ದು ಮುಂಗಾರು ಮಳೆ ಸಾಂಗ್ಸ್ ನೋಡಿ ನಾನು ಫೀಲ್ ಆದೆ ಅಂತ. ಅದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ, ನಾನು ಕಾಲೇಜಲ್ಲಿದ್ದಾಗ ನಮ್ಮ ಹಾಸ್ಟೆಲ್ನಲ್ಲಿ ಕಂಪ್ಯೂಟರ್ ಇಟ್ಕೊಳ್ಳಂಗಿರ್ಲಿಲ್ಲ, ಸೊ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ ಕ್ಯಾರಿ ಮಾಡಂಗೆ ಇರಲಿಲ್ಲ. ನಾನು ನಮ್ಮಪ್ಪನ ಹತ್ರ ಹಠ ಮಾಡಿ ಕಂಪ್ಯೂಟರ್ ತೆಗೆಸ್ಕೊಂಡಿದ್ದೆ ಮುಂಗಾರು ಮೇಳ ನೋಡೋಕ್ಕೆ. ಅದು ಎಷ್ಟು ಸಾವಿರ ಸತಿ ನಾನು ಆ್ಯಕ್ಚುಲಿ ಸ್ಟೇಜಲ್ಲಿ ಹೇಳೋದು ಮರ್ತದೆ, ಎಷ್ಟು ಸಾವಿರ ಸತಿ ನೋಡಿದ್ದೀನಿ ಅಂತ ಗೊತ್ತಿಲ್ಲ. ಮುಂಗಾರು ಮೇಳ, ಮಿಲನ, ಇದೆರಡೇ ಸಿನಿಮಾ ನೋಡ್ತಾ ಇದ್ದೆ ನಾನು. ಇಡೀ ನಾನು ಇಂಜಿನಿಯರಿಂಗ್ ಏನು ಮಾಡಿ ಅಂದರೆ ಅದೆರಡು ಸಿನಿಮಾ ನೋಡಿದ್ದೀನಿ. ಇಡೀ ಹಾಸ್ಟೆಲಲ್ಲಿ ಯಾರ ಹತ್ರನೂ ಇರಲಿಲ್ಲ, ನನ್ನ ಹತ್ರನೇ ಇದ್ದಿದ್ದು. ಸೊ ಸಿನಿಮಾ ನೋಡೋಕ್ಕೋಸ್ಕರ, ಸೊ ಕೃಷ್ಣ ಅವರು ಹೇಳಿದ್ದು ಐ ಕ್ಯಾನ್ ಟೋಟಲಿ ರಿಲೇಟ್. ಆ ಸಾಂಗಲ್ಲಿ ಇದ್ದಿದ್ದ ಜೀವ ಅನಿಸುತ್ತಿದೆ ಯಾಕೋ ಇಂದ ಅಂದ್ರೆ, ಕೃಷ್ಣ ಪಾಪ ಬ್ರೇಕಪ್ ಫೀಲ್ ಮಾಡ್ಕೊಂಡಿದ್ದಾರೆ, ಏನ್ ಮಾಡಕ್ಕಾಗುತ್ತೆ, ಆಗುತ್ತೆ ಲೈಫ್ ಅಲ್ಲಿ ಈ ತರದೆಲ್ಲ ಆಗ್ತಾ ಇರುತ್ತೆ. ಗಣೇಶ್ ಸರ್ ಹತ್ರ ಏನಂತ ಹೇಳ್ಕೊಂಡಿದ್ರಿ, ಅವ್ರು ನಿಮ್ಮನ್ನ ಏನಂತ ಕನ್ಸಲ್ ಮಾಡಿದ್ರು, ಅವಾಗ ಏನೋ ಹೇಳ್ತಿದ್ರು ಅವ್ರ ವೇದಿಕೆಯಲ್ಲಿ, ಅದು ಇನ್ಕಂಪ್ಲೀಟ್ ಮಾಡಿದ್ರು. ಆಕ್ಚುಲಿ ಅವ್ರು ಹೇಳಿದ್ರು, ನೀ ಕರೆಕ್ಟ್ ಆಗಿ ಹೇಳಪ್ಪ, ನಮ್ಮಿಂದ ಅನ್ಕೊಂಡ್ಬಿಡ್ತಾರೆ ಜನ, ಬ್ರೇಕಪ್ ಆಗಿದ್ ನನ್ ಸಾಂಗ್ ನೋಡಿ ನೀ ಜಾಸ್ತಿ ಫೀಲ್ ಮಾಡ್ದೆ ಅಂತ. ಅಂದ್ರೆ ಗಣೇಶ್ ಸರ್ದು ಎಸ್ಪೆಷಲ್ ಆ ಟೈಮ್ ಅಲ್ಲಿ ಆ ಫಿಲ್ಮ್ ಬಂದ್ಮೇಲೆ, ನಾವು ಆವಾಗ ಕಾಲೇಜ್ ಟೈಮು ನಮ್ಗೊಂಥರ ಸಿನಿಮಾ ಅಂತ ನೋಡ್ತಿರ್ಲಿಲ್ಲ, ನಿಜವಾಗ್ಲೂ ಏನೇನು ನಡೀತಾ ಇದೆ ಅಂತ. ಆ ಸಿನಿಮಾ ನೋಡಿ ಹೆಚ್ಚಿಗೆ ಒಂದು ವಾರ ನಮಗೆ ನಾವೇ ಅಪ್ಸೆಟ್ ಆಗಿಬಿಟ್ಟಿದ್ವಿ, ಬಿಸಿಕಲ್ಲ ಪೂಜಾ ಗಾಂಧಿ ಅವರಿಗೆ ಅಂತ. ಸೊ ಅದೊಂದು ಆ ರೇಂಜಿಗೆ ಒಂದು ಎಮೋಷನ್ ಕೊಡ್ತಂಥ ಚಿತ್ರ. ಆ್ಯಂಡ್ ನಾನು ಯಾವಾಗಲೂ ಗಣೇಶರಿಗೆ ಹೇಳ್ತಾ ಇರ್ತೀನಿ ಅಂದರೆ, ಆ ಟೈಮಲ್ಲಿ ಆ ಥರದ ಒಂದು ಸಿನಿಮಾ, ಆ ಥರದ ಒಂದು ಪರ್ಫಾರ್ಮೆನ್ಸ್, ಅದ್ಭುತವಾದ ಒಂದು ಏನಂತಾರೆ ನಮಗೆ ಮೆಮೊರಿ ಅದು. ಅವ್ರು ಡೆಲಿವರಿ, ಅವ್ರು ಡೆಲಿವರಿ ಮಾಡೋಂಥ ಎಮೋಷನ್ಸ್ ಬಹುಶಃ ಕಷ್ಟ ಎಲ್ಲರಿಗೂ ಮಾಡೋಕ್ಕೆ, ಸಖತ ಮಾಡ್ತಾರೆ. ಅಪ್ಪು ಸರ್ ನಿಮ್ಮ ಲೈಫಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ, ಸಿನಿಮಾಗಿನ್ನ ಬಿಫೋರ್ ಅವ್ರು ನಿಮ್ಮ ಜೊತೆಗಿದ್ರು, ಸಿನಿಮಾಗೆ ಬಂದ್ಮೇಲೆ ಜೊತೆಗಿದ್ರು, ಈಗ ಅವ್ರು ನಿಮ್ಮ ಜೊತೆಗಿಲ್ಲ. ಆದರೆ ಅಶ್ವಿನಿ ಮೇಡಮ್ ಅವರು ಅದನ್ನು ಫುಲ್ಫಿಲ್ ಮಾಡಿದ್ರು, ಇವತ್ತು ಒಂದು ಸಾಂಗ್ ಕೂಡ ಲಾಂಚ್ ಮಾಡಿದ್ರು, ಮಿಲನ ಸಿನಿಮಾ ಬಗ್ಗೆ ಮಾತಾಡ್ತಿದ್ರಿ, ಈಗ ಲವ್ ಬರ್ಡ್ ಸಿನಿಮಾದ ಕಾನ್ಸೆಪ್ಟ್ ನೋಡಿದ್ರೆ ಮಿಲನಾಗೆ ಸ್ವಲ್ಪ ಕೋರಿಲೇಟ್ ಆಗುತ್ತೆ ಅನಿಸುತ್ತೆ. ಸಿ ಅಗೇನ್ ಈಗ ನಾವು ಅಪ್ಪು ಸರ್ ನಮಗೆ ಈಗ ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಬಹುಶಃ ನಾನು ಮಾಡೋಂಥ ಚಿತ್ರಗಳು ನೀವು ನೋಡ್ತಾ ಬಂದರೆ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡೇ ಮಾಡ್ತೀನಿ, ಯಾಕಂದರೆ ಅಪ್ಪು ಸರ್ ಮಾಡ್ತಿದ್ದ ಚಿತ್ರಗಳು ಆ ಥರದ್ದು ನಮ್ಗೆ ಅದೊಂದು ಇನ್ಸ್ಪಿರೇಷನ್.
ಒಂದು ಫ್ಯಾಮಿಲಿ ಸಿನಿಮಾ ಮಾಡಬೇಕು. ಈಗ ಅಪ್ಪುಸರ್ನ ನಾವು ನೋಡಕ್ಕೆ ಹಂಗೆ ಇಷ್ಟಪಡ್ತಾ ಇದ್ದೀವಿ. ನಿಧನ ಆಗ್ಬೋದು, ಆಕಾಶ, ಅರಸು, ಈ ಥರ ಒಂದು ಒಳ್ಳೊಳ್ಳೆ ಚಿತ್ರಗಳಲ್ಲಿ ನಾವು ಆ ಥರದ ಒಂದಷ್ಟು ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು ಅಂತಲೇ. ಈಗ ಲವ್ ಬರ್ಡ್ಸ್ ಕೂಡ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ನೆಕ್ಸ್ಟ್ ಬರೋ ಕೌಶಲ ಸುಪ್ರಧಾರಮ್ಮ ಕಂಪ್ಲೀಟ್ಲಿ ಫ್ಯಾಮಿಲಿ. ಸೊ ಈ ಥರದ್ದು ಒಂದಷ್ಟು ಚಿತ್ರಗಳು ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಯಾಕಂದ್ರೆ ಅವ್ರನ್ನ ನಡೆದಿದ್ದ ದಾರಿಯಲ್ಲಿ ನಾವು ಮಿರಿಯೋಣ ಅಂತ. ಯಾಕಂದ್ರೆ ಅದೊಂದು ತುಂಬ ಒಂದು ಒಳ್ಳೆ ದಾರಿ ಅದು. ಅದಕ್ಕೆ ಸಾಲಿವುಡಲ್ಲಿ ಒಂದಷ್ಟು ಕಪಲ್ಸ್ ಇದ್ದಾರೆ, ಅವ್ರನ್ನ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೊಂಥರ ಪರ್ಮನೆಂಟ್ ಸೀಲ್ ಬಿದ್ದಾಗಿದೆ. ಇವರಿಬ್ರು ಆನ್ ಸ್ಕ್ರೀನ್ ಬಂದ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತಪ್ಪ ಅಂತ. ಆ ಥರದ ಒಂದು ಕಪಲ್ಸ್ ಅಲ್ಲಿ ನಿಮ್ದು ಕೂಡ ಜೋಡಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾ ಇದ್ರ, ಲವಮಕ್ ಟೆಲ್ ಬಿಫೋರ್ ಮಾಡಿದ್ವಿ, ಲವಮಕ್ ಟೆಲ್ ಟೂ ಮಾಡಿದ್ವಿ, ಮೊನ್ನೆ ಒಂದು ಸಿನಿಮಾ ಆಯ್ತು, ಮತ್ತೆ ಲವ್ ಬರ್ಡ್ಸ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ, ಈ ಕಾಂಬಿನೇಷನ್ ಬಗ್ಗೆ? ಇಲ್ಲ, ಲವಮಕ್ ಟೆಲ್ ಒನ್ ಆ್ಯಂಡ್ ಟೂ ಆದ್ಮೇಲೆ ಅದು ಸಿನಿಮಾ ಬಂದಿಲ್ಲ, ನಾನೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೆ ಅಷ್ಟೇ. ಇದು ಮೂರನೇ ಸಿನಿಮಾ, ಒಂದು ಫುಲ್ ಫ್ಲೆಡ್ಜ್ ಮಾಡ್ತಾ ಇರೋದು ನಾನು ಕೃಷ್ಣ. ಒಂದು ಎಕ್ಸ್ಕ್ಲೂಸಿವ್ ಆಗಿರಲಿ, ನಾವು ಮಾಡಬೇಡ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಈ ಸಿನಿಮಾ ಕೇಳಾದ್ಮೇಲೆ ಅದೊಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ. ಆ್ಯಂಡ್ ಶೇಖರ್ ಅವರು ತುಂಬ ಒಳ್ಳೆ ಮೇಕರ್, ಡೈರೆಕ್ಟರ್. ಸೊ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದೆ ಕಮ್ಮಿ ಇದ್ದಾಗ, ಬಂದಾಗ ಯಾಕೆ ಬಿಡೋದು ಅಂತ ಒಂದು. ಆಮೇಲೆ ಒಳ್ಳೆ ಕತೆ, ನಿರ್ಮಾಪಕರು ಕೂಡ ಒಂದು ಒಳ್ಳೆ ಫ್ಲೋ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಒಂದು ಒಳ್ಳೆ ತಂಡ ಸಿಕ್ಕಿದಾಗ ವೈ ನಾಟ್ ಅಂತ ಸಿನಿಮಾ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಸಿನಿಮಾ ಹೇಳ್ತಿರೋ ವಿಷಯ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ, ಎಲ್ಲರಿಗೂ ರಿಲೇಟ್ ಆಗುವಂಥ ಸಿನಿಮಾ. 20 ವರ್ಷದಿಂದ 60 ವರ್ಷದ ಕತ್ತಲ್ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಸೊ ಆ ರೀತಿ ಒಂದು ಸಿನಿಮಾಗಳು ಮಾಡಿದಾಗ ಫ್ಯಾಮಿಲಿ ಸಿನಿಮಾ ನೋಡ್ತಾರೆ ಅಂತ. ಇವತ್ತು ವ್ಯಾಲೆಂಟೈನ್ಸ್ ಡೇ, ನಿಮ್ಮ ಆನಿವರ್ಸರಿ ಒಂದ್ ಕಡೆ, ಒಂದ್ ಕಡೆ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳಿಗೆ ಎಸ್ಪೆಷಲಿ ಭಗ್ನ ಪ್ರೇಮಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಸಿ, ನಾನೇ ಭಗ್ನ ಪ್ರೇಮಿ ಆಗಿದ್ದೆ ನೋಡಿ, ಇವತ್ತು ಖುಷಿಯಾಗಿಲ್ಲ, ಏನು ತಲೆ ಕೆಡ್ಸ್ಕೊಬೇಡಿ, ಅಪ್ನ ಟೈಮ್ ಆಯಾಗ ಹಚ್ಚ ದಿನ ಆಯಾಗ. ನಾನು ಕಪಲ್ಗೆ ಲವ್ ಬರ್ಡ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲವ್ ಬರ್ಡ್ ಸಿನಿಮಾ ನೋಡಿ 17ಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅಂತ ಒಂದ್ ಜಡ್ಜ್ಮೆಂಟ್ ಬರ್ಬೋದು. ಚೆನ್ನಾಗಿರೋರು ಚೆನ್ನಾಗೇ ಇರ್ತಾರೆ, ಚೆನ್ನಾಗಿಲ್ದಿರೋರು ಹೆಂಗ್ ಚೆನ್ನಾಗಿರ್ಬೋದು ಅಂತ ಕಲ್ತ್ಕೋಬಹುದು. ಇನ್ನು ಲವ್ ಮಾಡ್ದಲೇ ಇರೋರು ಬೇಕಾ ಅನ್ನಿಸ್ಬೋದು, ಅಥವಾ ಇಲ್ಲ ಲವ್ ಮಾಡಿದ್ಮೇಲೆ ಅನ್ಭವಿಸೋಣ ಅನ್ಸ್ಬೋದು, ಗೊತ್ತಿಲ್ಲ ಏನ್ ಅನ್ಸುತ್ತೆ ಅಂತ. ಸೊ ಲವ್ ಬರ್ಡ್ ಸಿನಿಮಾದಲ್ಲಿ ಬಹುತೇಕ ಇದೆ ಕಾಂಟೆಂಟ್ ಇರೋದ್ರಿಂದ ಇಷ್ಟ ಆಗುತ್ತೆ. ಸೊ ಸಿನಿಮಾ ನೋಡಿ. ರೀಸೆಂಟ್ ಆಗಿ ಒಂದು ಹೊಸ ಮನೆಗೆ ಕಾಲಿಟ್ರಿ ನೀವು, ಮನೆ ಗೃಹಪ್ರವೇಶ ಕೂಡ ಆಯ್ತು. ಸೊ ಮನೆ ಬಗ್ಗೆ ಒಂಚೂರು ರಿವೀಲ್ ಮಾಡೋದಾದ್ರೆ, ಎಷ್ಟು ವರ್ಷಗಳ ಒಂದು ಕನಸು ಆಗಿತ್ತದು, ಎಷ್ಟು ಪ್ಲಾನ್ ಮಾಡಿದ್ರಿ, ಏನಾಗಿತ್ತು ಅಂತ? 3 ವರ್ಷಗಳ ಕನಸೆ, ಬಟ್ ಆಗಿರ್ಲಿಲ್ಲ ಟೈಮು. ಆಮೇಲೆ ಪ್ರೊಡಕ್ಷನ್ಗೆ ದುಡ್ಡು ಇನ್ವೆಸ್ಟ್ ಮಾಡಿದಾಗ ಮನೆ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿರ್ಬೇಕಾಗತ್ತೆ. ಹಾಗೆ 1 ಆಯ್ತು, 2 ಆಗಿದ್ರಿಂದ ಅದಾಗಿದ ನಂತರ ಒಂದು ಸ್ವಲ್ಪ ಬ್ರೇಕ್ ತಗೊಂಡಾಗ ಒಂದು ಮನೆ ಅಂತ ತಗೊಂಡಿದ್ದು. ಆ ಮನೆಗೆ ಶಿಫ್ಟ್ ಆಗಿದ್ದೀವಿ ನಾವು. ಅಂದ್ರೆ ಒಂದೊಳ್ಳೆ ಫೀಲಿಂಗ್ ಅದು, ಅಂದ್ರೆ ಒಟ್ಟಿಗೆ ನಾವು ಒಟ್ಟಿಗೆ ಡ್ರೀಮ್ ಮಾಡಿ ಒಟ್ಟಿಗೆ ಅದೆಷ್ಟು ವರ್ಷಗಳ ಶ್ರಮ ಅಂತ ನಮಗೆ ಗೊತ್ತು. ಸೊ 8 ವರ್ಷದ ನಂತರ ಏನೋ ಅಂತ ಬರೋದು ಒಂದು ಚಿಕ್ಕದಾಗ ಒಂದು ಖುಷಿ ಫೀಲ್ ಆಗುತ್ತೆ. ಬಿಟ್ಟರೆ ಬಿಟ್ಟರೆ ಅದೇ ಮನೆ ಕಂಫರ್ಟ್ ಆರಾಮಾಗಿದೆ ಅಷ್ಟೆ. ಮನೆ ಬಗ್ಗೆ ನೀವು ಕಮೆಂಟ್ ಮಾಡೋದಾದ್ರೆ, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ ಹೇಳ್ತಿರ್ತಾರಲ್ಲ, ಸೊ ಎರಡು ಆಗೋಯ್ತು, ಖುಷಿ ಇದೆ. ಮುಂದಕ್ಕದೆ ಅಂದ್ರೆ ಆದಷ್ಟು ಖುಷಿಯಾಗಿ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೇದು ಮಾತಾಡಿಕೊಂಡು ಒಳ್ಳೇದು ಕೇಳಿಕೊಂಡು ಇರೋಣ. ಅದೇ ಸ್ಟ್ರೆಸ್ ಅಲ್ವಾ, ಮದುವೆ ಮಾಡೋದು ಸ್ಟ್ರೆಸ್, ಮನೆಯದು ಸ್ಟ್ರೆಸ್, ಸಿನಿಮಾನು ಸ್ಟ್ರೆಸ್, ಎಲ್ಲ ಸ್ಟ್ರೆಸ್. ಸಿನಿಮಾ ತುಂಬಾ ಸ್ಟ್ರೆಸ್, ಮನೆ ಮತ್ತೆ ಮನೆ ಮಾಡೋದು, ಮನೆ ಮದುವೆ ಮಾಡೋದು ಎಲ್ಲದಕ್ಕಿಂತ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ ಸಿನಿಮಾ. ಮೇಲೆ ಬಹುಶಃ ಮನೆ ಅಥವಾ ಮದ್ವೆ ಅಷ್ಟು ದೊಡ್ಡದು ಅಂತ ಅನ್ಸಲ್ಲ, ಅನ್ಸಲಿಲ್ಲ. ಸಿನಿಮಾನೇ ಜಾಸ್ತಿ ಸ್ಟ್ರೆಸ್. ಮತ್ತೆ ಅದೇ ಇದೆ, ಲವ್ ಮಕ್ಕಳ ಆಯ್ತು, ಲವ್ ಮಕ್ಕಳ 2 ಆಯ್ತು, ವಾಟ್ ನೆಕ್ಸ್ಟ್ ಅಂತಕ್ಕಂಥದ್ದು. ನಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನು ಅನೌನ್ಸ್ ಮಾಡಿಲ್ಲ, ಅಂದ್ರೆ ಕಾನ್ಕ್ರೀಟ್ ಆಗಿ ಇನ್ನು ಏನು ಫೈನಲ್ ಆಗಿಲ್ಲ, ಆದ ತಕ್ಷಣ ಅನೌನ್ಸ್ ಮಾಡ್ತೀವಿ. ಮೋಸ್ಟ್ಲಿ ಲವ್ ಮಕ್ಕಳ 3 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ ಅಂದ್ರೆ ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಲವ್ ಮಕ್ಕಳ 3 ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈಗ ಅಲ್ಲಿ ಜನರು ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಬರ್ಬೋದಾ ಬರ್ಬೋದಾ ಅಂತ. ಬಟ್ ಏನಾಗುತ್ತೆ ಅಂದ್ರೆ ಈಗ 1 ಮಾಡಿದ್ವಿ, 2 ಮಾಡಿದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಸೊ ಅದನ್ನೇ ಫುಲ್ಫಿಲ್ ಮಾಡಿದ್ವಿ. ಈ 3 ಮಾಡಿದಾಗ ಈಗ 2 ಗೆದ್ಬಿಟ್ಟಿದೆಯಲ್ಲ, ಸೊ ಅದೇನಾಗುತ್ತೆ 3 ಮಾಡಿದಾಗ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ರೇಸ್ ಆಗ್ಬಿಟ್ಟಿರುತ್ತೆ. ಸೊ ಈಗ ಮತ್ತೆ ನಾವು ಅದನ್ನ ಮೀಟ್ ಮಾಡೋದು ಮಾಡೋ ಸ್ಕ್ರಿಪ್ಟ್ ಸಿಗ್ಬೇಕು ನಮಗೆ. ಸೊ ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಚೆನ್ನಾಗಾಯ್ತು ಅಂದ್ರೆ ಸ್ಕ್ರಿಪ್ಟ್ ಚೆನ್ನಾಗುತ್ತೆ ಅಂತ ಮಾಡ್ತೀವಿ. ಪರ್ಸನಲ್ ಲೈಫಲ್ಲಿ ಪ್ರೊಡಕ್ಷನ್ ನಂಬರ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ? ಈಗ ಸಸಿವ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ, ಈ ವರ್ಷ ಹೆಚ್ಚು ಕಮ್ಮಿ 4 ರಿಲೀಸ್ ಆಗಬೇಕು ಮಿಲೇನ ಅವ್ರದ್ದು. ಸೊ ಆ್ಯಕ್ಟ್ ಮಾಡಲಿ, ಇನ್ನು ಸ್ವಲ್ಪ ದಿನ ನೋಡೋಣ. ಸೊ ಈಗ ದುಡ್ಕೊಳ್ಳೋ ಟೈಮಲ್ಲಿ ದುಡ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನೆಕ್ಸ್ಟ್ ಮಾಡೋಣ ಅಂತ ಹೇಗೆ? ಒಂದ್ಸಲಿ ನೀವು ಆರ್ಟಿಸ್ಟ್ ಅಥವಾ ಯಾರೇ, ನಾನು ಆರ್ಟಿಸ್ಟ್ ಆದ್ಮೇಲೆ ಒಂದು ಕಡೆ ಹಣ, ಹೌದು, ಯಾಕಂದ್ರೆ ನಮ್ಮ ಬ್ರೆಡ್ ಅಂಡ್ ಬಟರೇ ಸಿನಿಮಾ, ನಾವೆಲ್ಲೂ ದುಡಿಯೋಲ್ಲ, ಸಿನಿಮಾನೇ ನಮಗೆ ಬೇಸಿಕ್ ಆದಾಯ.
ಅದು ಹೊರತಾಗಿ ಆರ್ಟಿಸ್ಟ್ ಗಳಿಗೆ ಒಳ್ಳೆ ಪಾತ್ರ ಮುಖ್ಯ ಆಗುತ್ತೆ. ಎಲ್ಲದಕ್ಕಿಂತ ಮೀರಿ ಎಲ್ಲದೂ ಮೀರಿ ನಿಮ್ಗೆ ಹಣ ಇರ್ಬೋದು ಮತ್ತೊಂದಿರ್ಬೋದು ಒಂದಿಷ್ಟು ಸಿನಿಮಾಗಳು ಮಾಡಿದ್ಮೇಲೆ ನಮ್ಗೆ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು ಅಂತ ಇರುತ್ತೆ. ಸೊ ಒಳ್ಳೊಳ್ಳೆ ಪಾತ್ರಗಳು ಅಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಇವಾಗ ಒಳ್ಳೆ ಪಾತ್ರಗಳು ಬರ್ಬೇಕಾದ್ರೆ ಅಂದ್ರೆ ಹೆಂಗೆ ನಮ್ಗೆ ಬಿಟ್ಕೊಡೋದು ಅನ್ಸುತ್ತೆ. ಸೊ ಆ ನಿಟ್ಟಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಹ್ಯಾಪಿ ಅನಿವರ್ಸರಿನ ಇದೇ ತರ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಮತ್ತಷ್ಟು ಪ್ರೇಮಿಗಳಿಗೆ ನೀವು ಮಾಡೆಲ್ ಆಗಿರ್ರಿ ಅಂತ ಹೇಳ್ತಾ ಇದೀನಿ. ಒನ್ಸ್ ಅಗೇನ್ ಹ್ಯಾಪಿ ಅನಿವರ್ಸರಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಹ್ಯಾಪಿ ಅನಿವರ್ಸರಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಿಮ್ಮ ಲವರ್ ಸಿನಿಮಾ ಕೂಡ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ. ವೀಕ್ಷಕರು, ಇದಾಗಿತ್ತು ಸ್ಟಾರ್ ಕಪಲ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು. ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.